ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅನಿತಾ ಜೆ ಅಂಬೇಗ. ಕೆಎಲ್ಇ ಶಿಕ್ಷಣ ಮಹಾವಿದ್ಯಾಲಯ, ಅಂಕೋಲಾ. ಈ ವಿಡಿಯೋದಲ್ಲಿ ನಾವು ಬೋಧನೆ, ಬೋಧನಾ ಸಾಮರ್ಥ್ಯ ಮತ್ತು ಘಟಕಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಬೋಧನೆಯ ಅರ್ಥ: ಶಿಕ್ಷಕ, ವಿದ್ಯಾರ್ಥಿ ಮತ್ತು ವಿಷಯಗಳ ನಡುವೆ ಅನ್ಯೋನ್ಯ ಸಂಬಂಧವನ್ನು ಉಂಟು ಮಾಡುವುದನ್ನು ಬೋಧನೆ ಎನ್ನುವರು. ಬೋಧನೆಯ ವ್ಯಾಖ್ಯೆ: ಕ್ಲಾರ್ಕ್ ಅವರ ಪ್ರಕಾರ, ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಬದಲಾವಣೆಯನ್ನುಂಟು ಮಾಡುವ ಸಾಧನವೇ ಬೋಧನೆ. ಸ್ವಾಮಿ ವಿವೇಕಾನಂದರವರ ಪ್ರಕಾರ, ಅನಾಗರಿಕರನ್ನು ನಾಗರಿಕರತ್ತ, ಸರಳತೆಯಿಂದ ಸಂಕೀರ್ಣತೆಯೆಡೆಗೆ, ಮೂರ್ತದಿಂದ ಅಮೂರ್ತದತ್ತ ಕೊಂಡೊಯ್ಯುವ ಸಾಧನವೇ ಬೋಧನೆ. ಬೋಧನೆಯ ಗುಣಲಕ್ಷಣಗಳು: ಒಂದು, ಬೋಧನೆಯು ಸಂವಾದಾತ್ಮಕ ಪ್ರಕ್ರಿಯೆಯಾಗಿದೆ. ಎರಡು, ಬೋಧನೆಯು ಕಲೆ ಮತ್ತು ವಿಜ್ಞಾನವಾಗಿದೆ. ಮೂರು, ಬೋಧನೆಯು ಮಗುವಿಗೆ ಮಾರ್ಗದರ್ಶನ ನೀಡುತ್ತದೆ. ನಾಲ್ಕು, ಬೋಧನೆಯು ತ್ರಿಕೋನ ಧ್ರುವ ಪ್ರಕ್ರಿಯೆಯಾಗಿದೆ. ಐದು, ಬೋಧನೆಯು ಕ್ರಿಯಾತ್ಮಕವಾಗಿದೆ. ಆರು, ಬೋಧನೆಯು ನಿರಂತರ ಪ್ರಕ್ರಿಯೆಯಾಗಿದೆ. ಬೋಧನಾ ಸಾಮರ್ಥ್ಯ ಅರ್ಥ: ಶಿಕ್ಷಕರ ವರ್ತನೆ, ಬೋಧನೆ ಮತ್ತು ವಿಷಯ ಸಾಮರ್ಥ್ಯದ ಮೂಲಕ ಕಲಿಯುವವರ ಮೇಲೆ ಪರಿಣಾಮಕಾರಿ ಪ್ರಭಾವ ಬೀರಿ ಕಲಿಯುವವರ ಮೇಲೆ ಅಪೇಕ್ಷಿತ ಬದಲಾವಣೆ ತರುವುದನ್ನು ಬೋಧನಾ ಸಾಮರ್ಥ್ಯ ಎನ್ನುವರು. ಬೋಧನಾ ಸಾಮರ್ಥ್ಯವು ಶಿಕ್ಷಕರಿಂದ ಅನುಷ್ಠಾನಗೊಳಿಸಲ್ಪಟ್ಟ ವಿವಿಧ ಕೌಶಲ್ಯಗಳನ್ನು ಸೃಷ್ಟಿಸುತ್ತದೆ. ಬೋಧನಾ ಸಾಮರ್ಥ್ಯದ ವ್ಯಾಖ್ಯೆ: ಬಿಒ ಸ್ಮಿತ್ರವರ ಪ್ರಕಾರ, ಮಕ್ಕಳ ಅಪೇಕ್ಷಿತ ಮನೋಭಾವಗಳನ್ನು ಪ್ರಭಾವಿಸುವ ಶಿಕ್ಷಕರ ಎಲ್ಲ ಅವಲೋಕನ ವರ್ತನೆಗಳನ್ನು ಬೋಧನಾ ಸಾಮರ್ಥ್ಯ ಎಂದು ಕರೆಯಲಾಗುತ್ತದೆ. ಹೆಚ್ ಸಿ ಮುರಿಸನ್ರವರ ಪ್ರಕಾರ, ಬೋಧನಾ ಸಾಮರ್ಥ್ಯವು ಶಿಕ್ಷಕನ ಜ್ಞಾನ ಮತ್ತು ಕೌಶಲ್ಯದ ಏಕೀಕರಣವಾಗಿದೆ. ಬೋಧನಾ ಸಾಮರ್ಥ್ಯದ ಘಟಕಾಂಶಗಳು: ಬೋಧನಾ ಸಾಮರ್ಥ್ಯಗಳ ಘಟಕಾಂಶಗಳನ್ನು ಪ್ರಮುಖವಾಗಿ ಐದು ಬಗೆಯಲ್ಲಿ ವಿಂಗಡಿಸಬಹುದು. ಅವುಗಳು: ಒಂದು, ವೈಯಕ್ತಿಕ ಸಾಮರ್ಥ್ಯ; ಎರಡು, ವೃತ್ತಿ ಆಧಾರಿತ ಸಾಮರ್ಥ್ಯ; ಮೂರು, ಸಾಮಾಜಿಕ ಸಾಮರ್ಥ್ಯ; ನಾಲ್ಕು, ಯೋಜಿಸುವ ಸಾಮರ್ಥ್ಯ; ಐದು, ತರಗತಿಯಲ್ಲಿ ಪರಸ್ಪರ ಪ್ರಕ್ರಿಯೆಯ ಸಾಮರ್ಥ್ಯ. ಒಂದು, ವೈಯಕ್ತಿಕ ಸಾಮರ್ಥ್ಯದ ಅಂಶಗಳು: ದೈಹಿಕವಾಗಿ ಸದೃಢವಾಗಿರಬೇಕು, ಸದಾ ಚಟುವಟಿಕೆಯಿಂದ ಕೂಡಿರಬೇಕು, ವೈಯಕ್ತಿಕವಾಗಿ ಸದಾ ಎಚ್ಚರಿಕೆಯಿಂದ ಇರಬೇಕು, ವಿದ್ಯಾರ್ಥಿಗಳು ಮತ್ತು ಬೋಧನೆಯ ಬಗ್ಗೆ ಧನಾತ್ಮಕ ಮನೋಭಾವ ಹೊಂದಿರಬೇಕು, ವೈಯಕ್ತಿಕವಾಗಿ ಅರಿವು ಅಥವಾ ಜಾಗೃತಿ ಹೊಂದಿರಬೇಕು. ಎರಡು, ವೃತ್ತಿ ಆಧಾರಿತ ಸಾಮರ್ಥ್ಯ. ಈ ಘಟಕಾಂಶದ ಅಂಶಗಳು: ಬೋಧಿಸುವ ವಿಷಯದ ಕುರಿತು ಆಳವಾದ ಅನುಭವ ಹೊಂದಿರಬೇಕು, ಸೂಕ್ತವಾದ ಬೋಧನಾ ಕೌಶಲ್ಯಗಳನ್ನು ಒಳಗೊಂಡಿರಬೇಕು, ಅನ್ವೇಷಣಾ ಮನೋಭಾವವನ್ನು ಹೊಂದಿರಬೇಕು, ಹೊಸ ಬೋಧನಾ ವಿಧಾನಗಳು ಮತ್ತು ತಂತ್ರಗಳನ್ನು ತರಗತಿಯಲ್ಲಿ ಅಳವಡಿಸಬೇಕು. ಮೂರು, ಸಾಮಾಜಿಕ ಸಾಮರ್ಥ್ಯ. ಈ ಘಟಕಾಂಶವು ಒಳಗೊಂಡಿರುವ ಅಂಶಗಳು: ಮುಕ್ತವಾಗಿ ವಿಮರ್ಶಿಸುವ ಸಾಮರ್ಥ್ಯವನ್ನು ಹೊಂದುವುದು, ಸಂಸ್ಥೆಯ ನಿರ್ದಿಷ್ಟ ಉದ್ದೇಶಗಳನ್ನು, ಉತ್ತಮ ನಾಯಕತ್ವದ ಗುಣಗಳನ್ನು ಹೊಂದುವುದು, ಸ್ನೇಹಮಯದ ವಾತಾವರಣವನ್ನು ಸೃಷ್ಟಿಸುವುದು, ಇತರರ ಸಹಕಾರ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸುವುದು. ನಾಲ್ಕು, ಯೋಜಿಸುವ ಸಾಮರ್ಥ್ಯ. ಶಿಕ್ಷಕನು ಬೋಧನೆಗೆ ಸಂಬಂಧಿಸಿದಂತೆ ವಿವಿಧ ಯೋಜನೆಗಳನ್ನು ತಯಾರಿಸುವಾಗ ಈ ಕೆಳಕಂಡ ಅಂಶಗಳನ್ನು ಶಿಕ್ಷಕನು ಒಳಗೊಂಡಿರಬೇಕು: ಉದ್ದೇಶಗಳ ರಚನೆ, ಬೋಧನಾ ವಿಧಾನದ ಆಯ್ಕೆ, ವಿಷಯ ವಿಶ್ಲೇಷಣೆ, ವಿಷಯದ ಆಯ್ಕೆ, ಬೋಧನಾ ಸಾಮಗ್ರಿಗಳ ತಯಾರಿ, ಮೌಲ್ಯಮಾಪನ ಸಾಧನಗಳ ತಯಾರಿ.
ಐದು, ತರಗತಿಯಲ್ಲಿ ಪರಸ್ಪರ ಪ್ರಕ್ರಿಯೆಯ ಸಾಮರ್ಥ್ಯ. ಶಿಕ್ಷಕನು ತರಗತಿಯಲ್ಲಿ ವಿದ್ಯಾರ್ಥಿಗಳ ಜೊತೆ ಪರಸ್ಪರ ವ್ಯವಹರಿಸುವಾಗ ಈ ಕೆಳಕಂಡ ಸಾಮರ್ಥ್ಯಗಳನ್ನು ಹೊಂದಿರಬೇಕು. ಅವುಗಳು ನಿಯಂತ್ರಣ, ಪ್ರೇರಣೆ, ಚರ್ಚಿಸುವಿಕೆ, ಪ್ರಸ್ತುತೀಕರಣ, ಮೌಲ್ಯಮಾಪನ, ಪ್ರಶ್ನಿಸುವಿಕೆ, ಉತ್ತರಿಸುವಿಕೆ, ಪುಷ್ಟೀಕರಣ ನೀಡುವುದು. ಥ್ಯಾಂಕ್ ಯು.